अलुपु कानून सेवा समिति केजीएफओ, वकील संघ केजीएफओ, कंदाय इलाके केजीएफओ, नगरसभे केजीएफओ, शिक्षण इलाके केजीएफओ, आगु महिला मत्तु अभिवृद्धि इलाके केजीएफओ रवर संयुक्त आश्रयदल्लि हम्मिकोंडिरुव ई राष्ट्रीय मतदार दिन अंगवागि हम्मिकोंडिरुव ई कार्यक्रमद अध्यक्षतेयन्नु वहिसिरुव केजीएफ न तहसीलदारराद श्रीमति बी नागवेणी अवरु मुख्य अतिथिगे नगम नहोदर एदृश मंजुनाथ आर साहेबरे मंजू साहेबरे वकील संघ अध्यक्षर एस एन राजगोपालेगौड़े उपाध्यक्षर श्री बी मणिवंदन नगरसभा आयुक्तर श्री पवन कुमार तलूक पंचायती कार्यनिर्वहणाधिकारिया श्री मंजुनाथ अर्थियवरे शिशु अभिवृद्धि योजनाधिकारिया श्री राजेश एस टी अवरे वेदिके मुंभाग आसन हिरीय न्यायवादिगळे राष्ट्रीय मतदारर दिनाचरणे तावेल्लरू सेरिदु ओंदु रीतियिंद खुशियागिदे याकंद्रे नावु एल्ल कार्यक्रमवन्नु कार्यक्रमवन्नु हिरियर मुंदे आदरे ई कार्यक्रमदल्लि विशेषवागि मक्कळु विद्यार्थियरु सीरीद्रेकू कड़े बंद अदी नान तहसीलदार अभिनंदन सल राष्ट्रीय मतदार दिनाचरण आचरत ननसते तुम जन दिन बे अरवे ना प्रति वर्ष यह दिन आचरी याक आचरते उद्देश ऐन जन बे अरवे अश्वत्वर हेदे ಇಂದಿನ ದಿವಸ 1950 ರಲ್ಲಿ ನಮ್ಮ ಭಾರತೀಯ ಚುನಾವಣಾ ಆಯೋಗ ಅಸ್ತಿತ್ವದಲ್ಲಿ ಬಂದಿತ್ತು ಅದಕ್ಕಾಗಿ ನಾವು ಆ ದಿನವನ್ನು ನೆನೆಸಿ ಪ್ರತಿ ವರ್ಷ 25ನೇ ಜನವರಿಯಂದು ಈ ದಿನವನ್ನು ಆಚರಿಸುತ್ತೇವೆ 2011 ರಿಂದ ನಾವು ಈ ಆಚರಣೆಯನ್ನು ಪ್ರಾರಂಭಿಸಿದ್ದು ಇಂದಿನವರೆಗೂ ಪ್ರತಿ ವರ್ಷ ಇದೊಂದು ದಿನವನ್ನು ಆಚರಿಸ್ತಾ ಇದ್ದೀವಿ ಪ್ರತಿ ವರ್ಷ ಈ ದಿನವನ್ನು ನಾವು ಬೇರೆ ಬೇರೆ ಘೋಷವಾಕ್ಯದೊಂದಿಗೆ ಆಚರಿಸುತ್ತೇವೆ ಈ ವರ್ಷದ ಘೋಷವಾಕ್ಯ नथिंग लाइक वोटिंग ई वोट फॉर श्योर कन्नडदल्लि हेळबेकंतंद्रे मतदानक्किंत महत्वद्दु एनू इल्ल मत्तु नानु कड्डायवागि नन्न मतदानवन्नु चलायिसिदे ई घोषवाक्यदोंदिगे नानु ई दिन आचरिसुत्ता इद्देने तावेल्लरू ओदिदीरा स्कूल्स अल्लि नम्म देश प्रजाप्रभुत्व राष्ट्र ಪ್ರಜಾಪ್ರಭುತ್ವ ಏನು ಅಂತ ನಾವು ಫಸ್ಟ್ ತಿಳ್ಕೋಬೇಕಾಗಿದೆ ಈ ದಿನದ ಮಹತ್ವವನ್ನು ತಿಳ್ಕೋಬೇಕಾದ್ರೆ ಫಸ್ಟ್ ನಾವು ಪ್ರಜಾಪ್ರಭುತ್ವ ಏನು ಅಂತ ತಿಳ್ಕೋಬೇಕಾಗಿದೆ ನಾವೆಲ್ಲ ಓದಿದೀವಿ ಅದು ಒಂದು ಸಾಲಿನಲ್ಲಿ ಹೇಳಬೇಕಂತಂದ್ರೆ ಪ್ರಜಾಪ್ರಭುತ್ವ ಅಂತಂದ್ರೆ ಪ್ರಜೆಗಳಿಂದ ಪ್ರಜೆಗಳಿಗಾಗಿ ಪ್ರಜೆಗಳಿಗೋಸ್ಕರ ಇರುವ ಸರ್ಕಾರ ಒಂದು ಪ್ರಜಾಪ್ರಭುತ್ವ ದೇಶದಲ್ಲಿ ಪ್ರಜೆಗಳೇ ಪ್ರಭುಗಳು ಅವರೇ ಬಾಸ್ ಅವರಿಂದಲೇ ಸರ್ಕಾರ ನಿರ್ಮಾಣವಾಗುವುದು ಮತ್ತು ಸರ್ಕಾರ ನಿರ್ಮಾಣವಾಗಿರೋ ಸರ್ಕಾರ ಆ ಪ್ರಜೆಗಳಿಗೆ ಜವಾಬ್ದಾರರಾಗಿರುತ್ತೆ ಅದಕ್ಕಾಗಿ ಪ್ರಜಾಪ್ರಭುತ್ವದಲ್ಲಿ ಜನರು ಮುಖ್ಯ ನಾವು ಇದನ್ನು ಬೇರೆ ದೇಶಕ್ಕೆ ಕಂಪೇರ್ ಮಾಡಬಹುದು ನಾವು ಉದಾಹರಣೆಗೆ ತಗೋಬೇಕಾಗಿರೋದು ಚೈನಾ ರಾಷ್ಟ್ರ ನಾವೆಲ್ಲ ಓದಿದೀವಿ ಚೈನಾ ಒಂದು ಪ್ರಜಾಪ್ರಭುತ್ವ ರಾಷ್ಟ್ರ ಅಲ್ಲ ಅದೊಂದು ಕಮ್ಯುನಿಸ್ಟ್ ಸ್ಟೇಟ್ ಅಲ್ಲಿ ಪ್ರಜೆಗಳಿಗೆ ಅಷ್ಟೊಂದು ಮಹತ್ವ ಇಲ್ಲ ಪ್ರಜೆಗಳಿಗೆ ಸರ್ಕಾರ ಜವಾಬ್ದಾರಿ ಇರಲ್ಲ ಅಲ್ಲಿ ಅದೇ ರೀತಿ ಪ್ರಜೆಗಳಿಗೆ ಸ್ವಾತಂತ್ರ್ಯ ಇರಲ್ಲ ಸರ್ಕಾರಕ್ಕೆ ಟೀಕಿಸುವಂತ ಹಕ್ಕು ಇಲ್ಲ ಪ್ರಜೆಗಳಿಗೆ ಅಲ್ಲಿ ಆದರೆ ನಮ್ಮ ದೇಶಕ್ಕೆ ಬಂದರೆ ಒಂದು ಪ್ರಜಾಪ್ರಭುತ್ವ ರಾಷ್ಟ್ರ ಅಲ್ಲಿ ಪ್ರತಿಯೊಬ್ಬ ಪ್ರಜೆಗೆ ಸ್ವಾತಂತ್ರ್ಯ ಇದೆ ಸರ್ಕಾರವನ್ನು ಟೀಕಿಸುವ ಹಕ್ಕಿದೆ ಸರ್ಕಾರ ಪ್ರಜೆಗಳಿಗೆ ಜವಾಬ್ದಾರಿ ಯಾಕಂತಂದ್ರೆ ಸರ್ಕಾರ ನಿರ್ಮಾಣವಾಗುವುದು ಪ್ರಜಾಪ್ರಭುತ್ವ ದೇಶದಲ್ಲಿ ಜನರಿಂದ ಅವರೇ ಜನಪ್ರತಿನಿಧಿಗಳನ್ನು ಆಯ್ಕೆ ಮಾಡಿದಾಗ ಜನಪ್ರತಿನಿಧಿಗಳು ಒಂದು ಸರ್ಕಾರ ರಚನೆ ಮಾಡುತ್ತಾರೆ ಒಂದು ಪ್ರಜಾಪ್ರಭುತ್ವ ಇರಬೇಕು ಅಂತಂದ್ರೆ ಅಲ್ಲಿ ನಾಲ್ಕು ಮುಖ್ಯ ಲಕ್ಷಣಗಳು ಇರಬೇಕು ಅದೇನು ಅಂತಂದ್ರೆ ಒಂದು ನ್ಯಾಯ ಒಂದು ಪ್ರಜಾಪ್ರಭುತ್ವ ದೇಶದಲ್ಲಿ ಪ್ರತಿಯೊಬ್ಬರಿಗೂ ನ್ಯಾಯ ದೊರಕಿಸಬೇಕು
ಅದು ರಾಜಕೀಯ ಇರ್ಬೋದು, ಆರ್ಥಿಕ ಆಗಿರ್ಬೋದು, ಸಾಮಾಜಿಕವಾಗಿ. ಎರಡನೇದು ಸ್ವಾತಂತ್ರ್ಯ. ಪ್ರಜಾಪ್ರಭುತ್ವ ದೇಶದಲ್ಲಿ ಪ್ರತಿಯೊಬ್ಬ ಪ್ರಜೆಗೂ ಸಂಪೂರ್ಣವಾದ ಸ್ವಾತಂತ್ರ್ಯ ಇದೆ. ತನ್ನ ವಿಚಾರಗಳನ್ನು ವ್ಯಕ್ತಪಡಿಸುವ, ತನ್ನ ಅಭಿಪ್ರಾಯವನ್ನು ವ್ಯಕ್ತಪಡಿಸುವ, ಸರ್ಕಾರವನ್ನು ಟೀಕಿಸುವ ಹಕ್ಕಿದೆ. ಅದಕ್ಕೂ ಕೆಲವೊಂದು ಲಿಮಿಟೇಷನ್ಸ್ ಇದ್ದಾವೆ, ಆದರೆ ಅದೊಂದು ಅಭಿವೃದ್ಧಿ ಸ್ವಾತಂತ್ರ್ಯ ಇದೆ ಪ್ರತಿಯೊಬ್ಬ ಪ್ರಜೆಗೆ. ಮೂರನೇದು ಹೇಳಬೇಕಂತಂದರೆ ಅಪಾರ್ಚುನಿಟಿ, ಅವಕಾಶಗಳು. ಪ್ರತಿಯೊಬ್ಬ ಪ್ರಜೆಗೂ ಸಹ ತನ್ನ ಜೀವನ ನಿರ್ವಹಣೆಗಾಗಿ ಏನೆಲ್ಲ ಮಾಡಬೇಕು ಅಂತ ಅನಿಸುತ್ತೆ ಅದನ್ನು ಮಾಡುವ ಅವಕಾಶ ಇದೆ. ಶಿಕ್ಷಣ ಪಡೆಯೋದು ಆಗಿರ್ಬೋದು, ಇಲ್ಲ ಒಂದು ಉದ್ಯೋಗ ಮಾಡುವುದನ್ನು ಆಗಿರ್ಬೋದು, ಪ್ರತಿಯೊಂದು ವಿಷಯದಲ್ಲಿಯೂ ಅವಕಾಶಗಳಿದೆ. ಇನ್ನೊಂದು ಫ್ರೆಟರ್ನಿಟಿ, ಭಾತೃತ್ವದ ಭಾವನೆ. ನಾವು ಒಂದು ಭೂತಾಯಿಯ ಮಕ್ಕಳು, ನಾವು ಬೇರೆ ಬೇರೆ ಧರ್ಮ ಜಾತಿಗೆ ಸೇರಿದವರಾಗಿರ್ಬೋದು, ಆದರೆ ನಾವು ಒಂದು ದೇಶದ ಪ್ರಜೆಗಳು, ನಾವು ಒಂದೇ ತಾಯಿಯ ಮಕ್ಕಳು. ಇದೊಂದು ಭಾತೃತ್ವದ ಭಾವನೆ ನಮ್ಮಲ್ಲಿ ಇರಬೇಕಾಗುತ್ತದೆ. ಇದೊಂದು ನಾಲ್ಕು ಲಕ್ಷಣಗಳನ್ನು ನಾವು ಕೂಡಿಸಿದರೆ ಒಂದು ಪ್ರಜಾಪ್ರಭುತ್ವ ನಿರ್ಮಾಣವಾಗುತ್ತದೆ. ಈ ವ್ಯವಸ್ಥೆಯನ್ನು ನಾವು ನಮ್ಮ ದೇಶದಲ್ಲಿ ಅಳವಡಿಸಿಕೊಂಡಿದ್ದೇವೆ. ಸೇರ್ಪಡೆಯ ತಾವೆಲ್ಲ ತಿಳ್ಕೊಬೇಕಾಗಿದೆ. ನಮ್ಮ ಜೀವನ ಮೊಟ್ಟ ಮೊದಲದಾಗಿ ಮತದಾನ ಚಲಾಯಿಸಿರುವಂತಹ ವಿದ್ಯಾರ್ಥಿ ಮಿತ್ರರಿಗೆ ಸಾಕಷ್ಟು ಕಿವಿ ಮಾತುಗಳನ್ನು ಹೇಳಿದರೆ, ಈ ಮತದಾನದ ಮಹತ್ವದ ಕುರಿತಂತೆ, ಈ ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಮತದಾನದ ಪ್ರಾಮುಖ್ಯತೆ ಎಷ್ಟಿದೆ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಒಂದು ಸಣ್ಣ ಕಥೆಯನ್ನು ಹೇಳೋದ್ರ ಮೂಲಕ ನನ್ನ ಮಾತನ್ನು ಆರಂಭಿಸ್ತೀನಿ. ಈ ಒಂದು ಕಥೆಯಲ್ಲಿ ಬರುವಂತಹ ವ್ಯಕ್ತಿಗಳು ಅಂದರೆ ಒಬ್ಬ ಋಷಿ, ಒಂದು ಋಷಿಮುನಿಯ ವಾಸಸ್ಥಳದಲ್ಲಿ ಆ ಋಷಿಮುನಿ ಇರ್ತಾರೆ. ಆ ಋಷಿಮುನಿ ತುಂಬ ಶಕ್ತಿಶಾಲಿಯಾದಂಥ ಋಷಿಮುನಿ, ಅವ್ರಿಗೆ ದೇವರು ಎಲ್ಲ ಥರದ ಶಕ್ತಿಗಳನ್ನು ಕೊಟ್ಟಿರ್ತಾರೆ. ಆ ಶಕ್ತಿಯನ್ನು ಹೊಂದಿರ್ತಕ್ಕಂಥ ಋಷಿಮುನಿಯ ಆಶ್ರಮದಲ್ಲಿ, ಕುಟೀರದಲ್ಲಿ ಒಂದು ಇಲಿ ಕೂಡ ಇರುತ್ತೆ. ಆ ಇಲಿ ಆ ಮನೆ ಒಳಗಡೆ ಇರೋದ್ರಿಂದ ಋಷಿಮುನಿಗಳು ಮತ್ತು ಆಶ್ರಮದಲ್ಲಿದ್ದರೆ ಯಾವುದೂ ತೊಂದರೆ ಇರೋದಿಲ್ಲ. ಸೊ ಹಾಗಾಗಿ ತುಂಬ ಸುಭಿಕ್ಷವಾಗಿರುತ್ತೆ. ಆದರೆ ಅದಕ್ಕೆ ಪದೇ ಪದೇ ಒಂದು ಭಯ ಕಾಡ್ತಾ ಇರುತ್ತೆ. ಎಲ್ಲರೂ ಹೊರಗೆ ಹೋಯಿತು ಅಂತಂದರೆ ಅದಕ್ಕೆ ಹಾವು ಬಂತು ಅಂದರೆ ಅದು ಇಲಿ ತಿಂದಾಕ್ಬಿಡುತ್ತೆ ಅಂತೇಳಿ ಇಲಿಗೆ ಭಯ. ಅದಕ್ಕೆ ಋಷಿಮುನಿ ಹತ್ರ ಬಂದು ಕೇಳುತ್ತದು, ಗುರುಳೆ ನನಗೆ ಈ ಥರ ಹಾವಿನ ಭಯ ಇದೆ, ಹಾಗಾಗಿ ನನಗೆ ಅತ್ಯಂತ ಶಕ್ತಿಯ ಶಾಲಿಯಾಗಿ ಮಾಡಿ ನನ್ನನ್ನು ಒಂದು ಹಾವನ್ನಾಗಿ ಮಾಡಿಬಿಡಿ ಅಂತೇಳಿ. ಸೊ ಆಯಿತು ಅಂತೇಳಿ ಗುರುಗಳು ತಥಾಸ್ತು ಅಂತಾರೆ ಋಷಿಗಳು. ಆ ಒಂದು ಇಲಿ ಇದ್ದಿದ್ದು ಹಾವಾಗ್ಬಿಡುತ್ತೆ. ಹಾವಾದ ನಂತರ ಅದಕ್ಕೆ ತುಂಬ ಇನ್ನೂ ಚೆನ್ನಾಗಿರುತ್ತೆ. ಸೊ ನಂತರ ಅದಕ್ಕೆ ಮತ್ತೊಮ್ಮೆ ಅದು ಋಷಿಗಳ ಹತ್ರ ಬರುತ್ತೆ, ಬಂದು ಕೇಳುತ್ತೆ ಏನಪ್ಪ ನಿನಗೆ ಹಾವನಾಗಿ ಮಾಡಿದ್ರೆ ಮತ್ತೆ ಯಾಕೆ ಬಂದೆ ಅಂತ ಕೇಳಿದಾಗ, ಇಲ್ಲ ಗುರುಗಳೇ ನನ್ನ ಹಾವನಾಗಿ ಮಾಡಿದ್ರಿ, ಆದರೆ ಹಾವಿಗೆ ಮೇಲ್ಗಡೆ ಹಾರಾಡುವಂಥ ಹದ್ದಿಂದು ಭಯ ಜಾಸ್ತಿ ಇದೆ. ಸೊ ಹಾಗಾಗಿ ಹಾವಿಗಿಂತ ನನಗೆ ಅದು ಹದ್ದನ್ನಾಗಿ ಮಾಡಿಬಿಡಿ ಅಂತ ಹೇಳುತ್ತೆ. ಆಯಿತು ತಥಾಸ್ತು ಅಂದರೆ ಹದ್ದಾಗಿ ಪರಿವರ್ತನೆ ಆಗುತ್ತೆ. ಅದು ಯಾವಾಗಲೂ ಆಕಾಶದಲ್ಲಿ ಹಾರಾಡ್ತಾ ಇರುತ್ತೆ, ಅದಕ್ಕಿಂತ ಅದಕ್ಕೆ ಸಮನಾದಂಥ ವ್ಯಕ್ತಿ ಯಾರು ಇಲ್ಲ ಅಂತೇಳಿ ತುಂಬ ಗರ್ವದಿಂದ ಹಾರಾಡ್ತಾ ಇರುತ್ತೆ. ಆದರೆ ಒಂದ್ಸರಿ ದಟ್ಟವಾದಂಥ ಮೋಡ ಬಂತು ಅಂದ ತಕ್ಷಣ ಅದಕ್ಕೆ ಭಯ ಶುರುವಾಗುತ್ತೆ, ಕೆಳಗೆ ಬಂದ್ಬಿಡುತ್ತೆ. ಬಂದಾಗ ಮತ್ತೆ ಅದೇ ಕತೆ, ಗುರುಗಳ ಹತ್ರ ಬರುತ್ತೆ, ಗುರುಗಳೇ ನನಗೆ ಹದ್ದಾಗಿ ಮಾಡಿದರೆ ಆದರೆ ಅದು ನನಗಿಂತ ಶಕ್ತಿಶಾಲಿ ಆಗಿರೋಂಥ ಮೋಡ ಇದೆ, ಸೊ ಹಾಗಾಗಿ ನನ್ನನ್ನು ಮೋಡವನ್ನಾಗಿ ಮಾಡಿಬಿಡಿ ಅಂತೇಳಿ. ಆಯಿತು ಮೋಡ ಆಯಿತು, ಮೋಡ ಆಗಿದೆ ಎಲ್ಲ ಎಲ್ಲಿ ಬೇಕಾದ್ರೂ ಅಲ್ಲಿ ತೇಲಾಡ್ತಾ ಇರುತ್ತೆ. ಸೊ ಆದರೂ ಕೂಡ ಮತ್ತೆ ಒಂದ್ಸರಿ ಮೋಡ ಮತ್ತೆ ಕೇಳಕ್ಕೆ ಬರುತ್ತೆ, ಗುರುಗಳ ಹತ್ರ ಬಂದು ಕೇಳುತ್ತೆ, ಗುರುಗಳೇ ನನ್ನನ್ನೇ ನಾನು ಮೋಡವನ್ನಾಗಿ ಮಾಡಿದ್ರಿ ಆದರೆ ಒಂದು ದೊಡ್ಡ ಬೆಟ್ಟ ಇದೆ, ನಾನು ಎಲ್ಲೇ ಆ ಬೆಟ್ಟ ನಾನು ಎಷ್ಟೇ ವೇಗವಾಗಿ ಹೋದ್ರೂ ಕೂಡ ಆ ಬೆಟ್ಟವನ್ನು ದಾಟಿ ನಾನು ಮುಂದೆ ಹೋಗ್ಲಿಕ್ಕೆ ಆಗ್ತಾ ಇಲ್ಲ, ಹಾಗಾಗಿ ನನ್ನ ಬೆಟ್ಟವನ್ನಾಗಿ ಮಾಡಿಬಿಡಿ ಅಂತೇಳಿ. ಸೊ ಆಯಿತು ಅಂತಂದ ಗುರುಗಳು ಬೆಟ್ಟವನ್ನಾಗಿ ಮಾಡ್ತಾರೆ. ಬೆಟ್ಟ ತುಂಬ ದೃಢವಾಗಿ ನಿಂತಿರುತ್ತೆ, ಯಾರದ್ದು ಭಯ ಇರೋದಿಲ್ಲ. ಸೊ ಆವಾಗ ಗುರುಗಳು ಕೇಳ್ತಾರೆ, ಈಗಲಾದ್ರೂ ಸಮಾಧಾನ ಆಯ್ತೇನಪ್ಪ, ಬೆಟ್ಟವಾಗಿದೆಯಾ, ಸದೃಢವಾಗಿ ನಿಂತಿದೆಯಾ, ಯಾರು ಭಯ ಇಲ್ಲಲ್ಲ ನಿನಗೆ ಅಂತೇಳಿ. ಎಲ್ಲ ಇದೆ ಗುರುಗಳೇ, ಆದರೆ ನನ್ನ ಬುಡದಲ್ಲಿ ಒಂದು ಇಲಿ ಇದೆ. ಸೊ ಆ ಇಲಿ ನನ್ನ ಬುಡವನ್ನು ಕೊರೆದು 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 ನನ್ನ ಅಸ್ತಿತ್ವವನ್ನೇ ಅಲ್ಲಾಡಿಸ್ತಾ ಇದೆ. ಸೊ ಹಾಗಾಗಿ ನನಗಿಂತ ಶಕ್ತಿಶಾಲಿಯಾಗಿರೋದು ಇಲಿ, ಹಾಗಾಗಿ ನನ್ನ ಇಲಿಯನ್ನಾಗೆ ಮಾಡಿದೆ ಅಂತೇಳಿ. ಸೊ ಒಂದು ಸರ್ಕಲ್ ಹಾಕೊಂಡು ಈಗ ಎಲ್ಲಿಗೆ ಬಂದ್ವಿ ನಾವು, ಇಲಿಯಾಗಿತ್ತು ಹತ್ರ ಇಲ್ಲಿಗೆ ಬಂದ್ವಿ ಮತ್ತು ಇಲಿ ಆಗಿ. ಈ ಕಥೆಯನ್ನು ಈಗ ಯಾಕೆ ಹೇಳಲಿಕ್ಕೆ ನಾನು ಇಷ್ಟಪಟ್ಟೆ ಅಂದರೆ, ಎಲ್ಲ ವರ್ಷಗಳಿಗಿಂತ ಹೆಚ್ಚಿನ ರೀತಿಯಲ್ಲಿ ಈ ಒಂದು ವರ್ಷದಲ್ಲಿ ಲಾಸ್ಟ್ ನಾವೇನು ಸ್ಪೆಷಲ್ ಸಮ್ಮರ್ ರಿವಿಷನ್ ಅಂತ ಮಾಡಿದ್ವೋ ಆ ವರ್ಷದಲ್ಲಿ ಹಿಂದಿನ ಸಾಲಗಳಿಗಿಂತ ಈ ಸಾಲಿನಲ್ಲಿ ನಾವು 6,312 ಯುವ ಮತದಾರರನ್ನು ನಮ್ಮ ಮತದಾರರ ಪಟ್ಟಿಗೆ ಸೇರ್ಪಡೆ ಮಾಡಿದ್ದೇವೆ. ಈ ಎಲ್ಲ ಈ ಒಂದು ಕ್ರೆಡಿಟು ನಮ್ಮ ಕಾಲೇಜಿನಲ್ಲಿರುವ ಎಲ್ಲ ಕಾಲೇಜ್ ಪ್ರಿನ್ಸಿಪಲ್ಸ್ಗಾಗ್ಬೋದು, ಹೆಡ್ ಮಾಸ್ಟರ್ಸ್ಗಾಗ್ಬೋದು, ಮತ್ತು ನಮ್ಮ ಎಲ್ಲ ಬೂತ್ ಹಂತದಲ್ಲಿ ಕೆಲಸ ಮಾಡುತ್ತಿರುವಂಥ ನಮ್ಮ ಅಂಗನವಾಡಿ ಟೀಚರ್ಸು, ಬೂತ್ ಲೆವೆಲ್ ಆಫೀಸರ್ಸು, ಇವ್ರಗಳಿಗೆ ಇದು ಸಲ್ಲುತ್ತೆ. ನಮ್ಮ ಕೋಲಾರ ಜಿಲ್ಲೆ ಈ ಒಂದು
ಮತದಾರರ ಅಂದ್ರೆ ಒಂದು ಹೆಲ್ದಿ ವೋಟರ್ ಲಿಸ್ಟ್ ಅಂತ ನಾವು ಏನು ಕರೀತೀವಿ, ಒಂದು ಜೆಂಡರ್ ರೇಷಿಯೋ ಆಗಬಹುದು, ಇಪಿ ರೇಷಿಯೋ ಆಗಬಹುದು, ಯಂಗ್ ವೋಟರ್ಸ್ ನ ಅಡಿಷನ್ ಮಾಡೋದ್ರಲ್ಲಿ ಹಾಕಬಹುದು, ಮತ್ತೆ ಡೆಡ್ ವೋಟರ್ಸ್ ನ ಮತದಾರರ ಪಟ್ಟಿಯಿಂದ ತೆಗೆಯುವಂತದ್ದು ಹಾಕಬಹುದು. ಈ ಒಂದು ಎಲ್ಲಾ ಕ್ರೈಟೀರಿಯಾಸ್ ಅಲ್ಲೂ ನಾವು ನಮ್ಮ ಕರ್ನಾಟಕ ರಾಜ್ಯದಲ್ಲಿ 5ನೇ ಸ್ಥಾನದಲ್ಲಿ ಇದ್ದೇವೆ. ಅಂದ್ರೆ ಒಂದು ಹೆಲ್ದಿ ವೋಟರ್ ಲಿಸ್ಟ್ ನಾವು ಕೋಲಾರ ಜಿಲ್ಲೆಯಲ್ಲಿ ನೀಡಿದ್ದೇವೆ. ಇದಕ್ಕೆಲ್ಲ ನಾವು ಫಸ್ಟ್ ನಾನು ಪ್ರಥಮವಾಗಿ ನಮ್ಮ ಎಲ್ಲಾ ಅಂಗನವಾಡಿ ಟೀಚರ್ಸ್ ನ ಆಗಬಹುದು, ಮತ್ತೆ ಎಲ್ಲ ಬೇರೆ ಕಡೆ ಮಾಸ್ಟರ್ಸ್ ಕೆಲಸ ಮಾಡುತ್ತಿದ್ದಾರೆ, ಬೀಲ್ವಸ್ ಇವರಿಗೆ ನಾನು ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ಅದೇ ರೀತಿ ಲಾಸ್ಟ್ ನಾವು ಎಂಎಲ್ಎ ಎಲೆಕ್ಷನ್ಸ್ ಮಾಡಿದ್ವಿ, ನಿಮಗೂ ಗೊತ್ತು ಲಾಸ್ಟ್ ಇಯರ್ ನಾವು ಎಂಎಲ್ಎ ಎಲೆಕ್ಷನ್ಸ್ ಮಾಡಿದ್ವಿ. ಈ ಇದರಲ್ಲಿ ನಮ್ಮ ಜಿಲ್ಲೆಗೆ ಇವತ್ತು ಒಂದು ನಮ್ಮ ಏನು ನಮ್ಮ ಮುಖ್ಯ ಚುನಾವಣಾ ಅಧಿಕಾರಿಗಳ ಕಚೇರಿಯಲ್ಲಿ ಇದು ನಡೀತಾ ಇದೆ, ಮತದಾರರ ದಿನಾಚರಣೆಯನ್ನು ಹಲ್ಲು ಮಾಡ್ತಾ ಇದ್ದಾರೆ. ಸೊ ಇದು ಸ್ಟೇಟ್ ಫುಲ್ ಅಲ್ಲ, ನ್ಯಾಷನಲ್ ವೈಡ್ ನಾವು ಮಾಡ್ತಾ ಇದ್ದೇವೆ. ಈಗ ಸ್ಟೇಟ್ ಅಲ್ಲಿ ಮಾಡ್ತಾ ಇರೋದ್ರಲ್ಲಿ ನಮ್ಮ ಕೋಲಾರ ಜಿಲ್ಲೆ ಬೆಸ್ಟ್ ಡಿಒ ಅಂತ, ಅಂದ್ರೆ ಮುಖ್ಯ ಚುನಾವಣಾ ಅಧಿಕಾರಿಗಳು ಬೆಸ್ಟ್ ಚುನಾವಣಾ ಅಧಿಕಾರಿಗಳು ಅಂತ ನಮ್ಮ ಒಬ್ಬ ಡೆಪ್ಟಿ ಕಮಿಷನರ್ ಗೆ ಒಂದು ಅವಾರ್ಡ್ ಬಂದಿದೆ ಇವತ್ತದ್ದು. ಡಿಒಗೆ ಕೆಲಸ ಮಾಡಿದ್ದು ನಮ್ಮ ವೆಂಕಟರಾಜು ಸರ್ ಅಂತ ಐಎಎಸ್ ಅವರು, ಈಗ ಅವರು ಕೊಡಗಿನಲ್ಲಿ ಜಿಲ್ಲಾಧಿಕಾರಿಗಳಾಗಿದ್ದಾರೆ. ಅವರು ಇವತ್ತಿನ ದಿನ ನಮ್ಮ ಕೋಲಾರ ಜಿಲ್ಲೆಯನ್ನು ಪ್ರತಿನಿಧಿಸಿ ಅಲ್ಲಿ ಹೋಗಿ ಒಂದು ಪ್ರಶಸ್ತಿಯನ್ನು ಸ್ವೀಕರಿಸ್ತಾ ಇದ್ದಾರೆ. ಈ ಪ್ರಶಸ್ತಿ ಸ್ವೀಕರಿಸಲಿಕ್ಕೆ ಜಿಲ್ಲೆಯಲ್ಲಿರುವ ಎಲ್ಲ ಮತದಾರರನ್ನು ಕಾರಣ ಹಾಕ್ತಾರೆ, ಯಾಕೆಂದ್ರೆ ಒಂದು 100% ನಮ್ಮದು ಲಾಸ್ಟ್ ಟೈಮು 70% ಮೇಲೆ ವೋಟ್ ನಮ್ಮದು ವೋಟ್ ಟರ್ನ್ ಔಟ್ ಆಗಿದೆ ಎಂಎಲ್ಎ ಎಲೆಕ್ಷನ್ಸಲ್ಲಿ. ಇದಕ್ಕೆಲ್ಲ ನೀವು ಬಂದು ಒಂದು ಮತಗಟ್ಟೆಗಳಿಗೆ ಬಂದು ಒಬ್ಬ ಒಳ್ಳೆ ಚುನಾಯಿತ ಅಧಿಕಾರಿಗಳನ್ನು ನೀವು ಚುನಾಯಿತ ನಾಯಕರನ್ನು ನೀವು ಸೆಲೆಕ್ಟ್ ಮಾಡಲಿಕ್ಕೆ ಬಂದು ವೋಟ್ ಹಾಕಿದ್ದಕ್ಕೆ ನಾವು ಎಲ್ಲ ಕ್ರೈಟೀರಿಯಾಸಲ್ಲೂ ಚೆನ್ನಾಗಿ ಮಾಡಿದ್ದೀವಿ ಅಂತ ಒಬ್ಬ ಡಿಒಗೆ ಬೆಸ್ಟ್ ಡಿಒಗೆ ಒಂದು ಅವಾರ್ಡ್ ಕೊಡಲಿಕ್ಕೆ ನೀವೆಲ್ಲ ಸಹಕರಿಸಿದ್ರ ಎಲ್ಲರಿಗೂ ನಾನು ಧನ್ಯವಾದಗಳನ್ನು ಹೇಳ್ತೇನೆ. ಸೊ ಇದೇ ಥರ ನೀವು ಈಗ ಯುವ ಮತದಾರರು ಏನಿದೆ, ಯುವ ಮತದಾರನ ನಾವು ಏನು ಅಡಿಷನ್ ಸ್ವೀಸಲ್ಲ ನಾವು ನಮ್ಮ ತಾಲೂಕು ಮಟ್ಟದಲ್ಲಿ ನಾವು ಮಾಡಿದ್ವಿ ಒಂದು 5000 ಚಿಲ್ಲರೆ. ದಯವಿಟ್ಟು ಈ ಎಲ್ಲ ಯಂಗ್ ವೋಟರ್ಸನ್ನು ಯಾವುದೇ ಕಾರಣಕ್ಕೂ ನೀವು ವೋಟ್ ಹಾಕದೆ ಮತಗಟ್ಟೆಗೆ ಹೋಗದೆ ಕಾಲೇಜಿಗೆ ರಜಾ ಕೊಡ್ತಾರೆ, ಶಾಲಾ ಕಾಲೇಜುಗಳಿಗೆ ಎಲ್ಲ ದಿನವೂ ಗೋಲ್ಡ್ ಡೇ ದಿನ ರಜಾ ಕೊಡ್ತಾರೆ, ಅಂಥ ದಿನ ನೀವು ಎಲ್ಲೋ ಒಂದು ಟ್ರಿಪ್ ಹೋಗ್ತೀವಿ ಆ ಥರ ಹೋಗ್ತೀವಿ ಅಂತ ದಯವಿಟ್ಟು ಇರಬೇಡಿ. ಯಾಕೆ ಅಂತಂದರೆ ಒಂದು ಮುಕ್ತ ಮತ್ತು ನ್ಯಾಯಸಮ್ಮತ ಚುನಾವಣೆಗಳು ನಡೆಯಬೇಕಂತಂದರೆ 100% ವೋಟರ್ ಟರ್ನ್ಔಟು ನಮ್ಮಲ್ಲಿ ಹಾಕಬೇಕು. ಯಾವುದೇ ಒಂದು ಆಸೆ ಅಮಿಷಗಳಿಗೆ ನಮ್ಮ ಯುವ ಮತದಾರರು ಒಳಗಾಗದೆ ಒಬ್ಬ ಸದೃಢ ನಾಯಕನನ್ನು ನಮ್ಮ ದೇಶ ಒಂದು ಅಭಿವೃದ್ಧಿ ಪಥದಲ್ಲಿ ಸಾಗುವಂಥ ಸದೃಢ ನಾಯಕನನ್ನು ಆಯ್ಕೆ ಮಾಡೋದಕ್ಕೆ ಯುವ ಮತದಾರರ ಮೇಯ್ನು ನೀವೆಲ್ಲನೂ ಮತ ಚಲಾಯಿಸಬೇಕು. ನಿಮಗೆ ಆ ಒಂದು ಹಕ್ಕಿದೆ ಅದೊಂದು ನೋಡುವಂಥ ದೃಷ್ಟಿಕೋನ ಬೇರೆ ಇವರಿಗಿಂತ ಒಂದು ಯಂಗ್ ವೋಟರ್ಸಲ್ಲಿ ಅದು ಇರುತ್ತೆ. ಅದಕ್ಕೆ ನೀವೆಲ್ಲ ಒಬ್ಬ ಅಭಿವೃದ್ಧಿ ಪಥದಲ್ಲಿ ನಮ್ಮ ದೇಶವನ್ನು ನಡೆಸುವಂಥ ಒಬ್ಬ ಯುವ ನಾಯಕರನ್ನು ಆಗಲಿ ಹಾಕ್ಬೋದು, ಇಲ್ಲ ಒಳ್ಳೆ ನಾಯಕನನ್ನು ಆರಿಸ್ಕೊಳ್ಳೋದಕ್ಕೆ ನೀವೆಲ್ಲರೂ ಬಂದು 100% ಮತದಾನವನ್ನು ನಮ್ಮ ಈ ಕೆಜಿಎಫ್ ತಾಲೂಕಿನಲ್ಲಿ ಈ ಸಲ ಮಾಡಲಿಕ್ಕೆ ನೀವೆಲ್ಲ ಸಹಕರಿಸಬೇಕಂತ ನಾನಿದನ್ನು ನಿಮ್ಮನ್ನು ಕೇಳಿಕೊಳ್ತೇನೆ. ಮಾಡಲು ಆಗಮಿಸುತ್ತಿರುವ ಶ್ರೀ ಗಣಪತಿ ಕೃಷ್ಣ ಪಾದೇವ ಸಾಹೇಬರು, ಒಂದನೇ ಅಪರ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶರು ಕೆಜಿಎಫ್ ಅವರನ್ನು ಆತ್ಮೀಯವಾಗಿ ತಮ್ಮೆಲ್ಲರ ಪರವಾಗಿ ನಾವು ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಅದೇ ರೀತಿ ಶ್ರೀ ಮಂಜುನಾಥ್ ಆರ್ ಪ್ರಧಾನ ಸಿವಿಲ್ ನ್ಯಾಯಾಧೀಶರು ಮತ್ತು ಸದಸ್ಯ ಕಾರ್ಯದರ್ಶಿಗಳು ಒಂದಿನ ಅಪರ ಸಿವಿಲ್ ಪದವಿ ಅಧ್ಯಕ್ಷರು ವಕೀಲರು ನಮ್ಮ ನಗರಸಭೆಯ ಆಯುಕ್ತರಾಗಿರ್ತಕ್ಕಂಥ ತಾಲೂಕು ಕಾರ್ಯನಿರ್ವಹಣೆ